ಸುರತ್ಕಲ್ನಲ್ಲಿ ನಡೆದಂತ ನೈತಿಕ ಪೊಲೀಸ್ ಗಿರಿಯ ವಿರುದ್ಧ ಮಾಜಿ ಕಾರ್ಪೊರೇಟರ್ ಪ್ರತಿಭಾ ಕುಳಾಯಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪುಂಡು ಪೋಕರಿಗಳು ಇವರು, ಇವರಿಗೆ 10,000 ದುಡಿಯುವಂತ ಯೋಗ್ಯತೆ ಇಲ್ಲ, ಊರಿಗೆ ಬೇಲಿ ಹಾಕೋದನ್ನ ಬಿಟ್ಟು ನಿಮ್ಮ ಮನೆಯ ಪರಿಸ್ಥಿತಿಯನ್ನ ನೋಡಿಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ಮೊನ್ನೆ ಸುರತ್ಕಲ್ನಲ್ಲಿ ನಡೆದಂತ ಒಂದು ದಾಳಿಯ ಬಗ್ಗೆ, ವಿದ್ಯಾರ್ಥಿಗಳ ಮೇಲೆ ನಡೆದಂತ ಒಂದು ದಾಳಿ ಏನಿದೆ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿತ್ತು, ಪರ ವಿರೋಧದ ಚರ್ಚೆಗಳಿಗೆ ವೇದಿಕೆಯಾಗಿತ್ತು. तो विचार बे फेसबुक तम अधिकृत खातिया मूलक माजी कॉर्पोरेटर प्रतिभा कुड़ाई तम आक्रोशव व्यक्तपड़े बहला वैरल कूड़ा आगता है. ಇತ್ತೀಚೆಗಷ್ಟೆ ಮತ್ತೊಮ್ಮೆ ಸಂಘಟನೆಗಳ ಹೆಸರು ಹೇಳಿ ವಿದ್ಯಾರ್ಥಿಗಳ ಮೇಲೆ ಮತ್ತೊಮ್ಮೆ ಹಲ್ಲೆ ಆಗಿದೆ ಮಂಗಳೂರಲ್ಲಿ. ನನಗೆ ತಿಳಿದ ಮಟ್ಟಿಗೆ ಯಾವುದೇ ಧರ್ಮವಾಗಿರಲಿ, ಯಾವುದೇ ಸಂಘಟನೆ ಆಗಿರಲಿ, ತನ್ನ ತನ್ನ ಧರ್ಮದ ರಕ್ಷಣೆಗೆ ಬೇಕಾಗಿರುವಂಥದ್ದು. ಆದರೆ ಪ್ರತಿ ಸಲ ನಾವು ನೋಡ್ತಾ ಇದ್ದೇವೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳನ್ನು ಮಾಡ್ತಾರೆ, ಹೊಡಿತಾರೆ, ಬಡಿತಾರೆ. ಅದು ದಕ್ಷಿಣ ಕನ್ನಡದಂಥ ವಿದ್ಯಾವಂತ ಜಿಲ್ಲೆಯಲ್ಲಿ ಇಂಥದ್ದು ಕೃತ್ಯಗಳು ಆಗುವುದು ತುಂಬ ಬೇಸರ ಉಂಟಾಗ್ತಾ ಇದೆ. ಇವತ್ತು ಯಾರದೋ ಮಕ್ಕಳಿಗೆ ಈ ಪರಿಸ್ಥಿತಿ ಬಂದಿದೆ, ನಾಳೆ ನಮ್ಮ ಮಕ್ಕಳಿಗೂ ಇದೇ ಪರಿಸ್ಥಿತಿ ಬರ್ತದೆ. ಪುಂಡು ಪೋಕರಿಗಳು ಯಾರಿದ್ದಾರೆ? ಇವರಿಗೆ ಒಂದು 10,000 ದುಡಿಯುವ ಯೋಗ್ಯತೆ ಇಲ್ಲದವರು. ಇವರನ್ನು ಇದೇ ರೀತಿ ನಾವು ಬಿಟ್ಟರೆ ಖಂಡಿತವಾಗಿ ನಮ್ಮ ಮಂಗಳೂರು ಶೀಘ್ರದಲ್ಲಿ ತಾಲಿಬಾನ್ ಆಗಲಿಕ್ಕೆ ಜಾಸ್ತಿ ಗೊತ್ತಿಲ್ಲ. ಇತ್ತೀಚೆಗಷ್ಟೇ ಕೂಳೂರಲ್ಲಿ ಒಂದು ದೇವಸ್ಥಾನವನ್ನು ಡಿಸ್ಟ್ರಾಯ್ ಮಾಡಿದರು. ಆವಾಗ ಈ ಹಿಂದುತ್ವದ ಡೋಂಗಿ ಕಾರ್ಯಕರ್ತರು ಯಾರಿದ್ದಾರೆ, ಎಲ್ಲಿದ್ದರು ಅಂತ ನಾನು ಕೇಳಲಿಕ್ಕೆ ಇಚ್ಛಿಸ್ತೇನೆ. ನಿಮಗೆ ನಿಮ್ಮ ಧರ್ಮಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತಾದರೆ ನಿಮ್ಮ ನಿಮ್ಮ ಧರ್ಮದ 10 ಹೆಣ್ಣು ಮಕ್ಕಳಿಗೆ, ಜಾಸ್ತಿ ಬೇಡ, ಬರೀ 10 ಹೆಣ್ಣು ಮಕ್ಕಳಿಗೆ, ಬಡ ಹೆಣ್ಣು ಮಕ್ಕಳಿಗೆ ಅವರ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿ. 10 ಬಡ ಕುಟುಂಬಕ್ಕೆ ಯಾರು ಅನಾರೋಗ್ಯ ಆಗಿದ್ದಾರೆ ಅವ್ರಿಗೆ ಸಹಾಯ ಕೊಡಿ. ಅಥವಾ ಎಷ್ಟೋ ಜನ ನಮ್ಮ ನಮ್ಮ ಧರ್ಮಗಳಲ್ಲಿ ನಾವು ನೋಡ್ತೇವೆ ಮದುವೆ ಆಗದೆ ಇದ್ದಾರೆ, ಇಂಥ ಬಡ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸ್ಲಿಕ್ಕೆ ಸಹಾಯ ಕೊಡಿ. ಇದು ನಿಮ್ಮ ಧರ್ಮಕ್ಕೆ ಕೊಡುವಂಥ ನಿಮ್ಮ ಈ ಹುಚ್ಚುತನ ಏನಿದೆ, ದಾರಿಯಲ್ಲಿ ಹೋಗ್ತಾ ಬರ್ತಾ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡುವಂಥದ್ದು ಏನಿದೆ,